ಭಾರತೀಯ ಜನತಾ ಪಕ್ಷದ ಇಬ್ಬರು ಒಬ್ಬರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು, ಇನ್ನೊಬ್ಬರು ಆಪ್ಸೆಟ್ ಆಗಿದ್ರು. ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಎಲ್ಲ ಮಾತಾಡಿದ್ರು, ಕಲಿಸ್ಕೊಟ್ಟವರೇ ನರೇಂದ್ರ ಮೋದಿ ಅವರು. ನನಗೆ ತಕ್ಷಣ ಮಾಡ್ತೀವಿ, ತಕ್ಷಣ ಮಾಡ್ತೀವಿ. ಲೋಕಸಭೆಗೆ ಅಷ್ಟೊಂದು ಗೊಂದಲ ಇಲ್ಲ, ಅದರಿಂದ ಹಾಸನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಹಾಗಾಗಿ ಕ್ಯಾಂಡಿಡೇಟ್ ಮಾಡ್ಲಿಕ್ಕೆ ಏನು ಸಮಸ್ಯೆ ಏನಿಲ್ಲ. ಮಾಹಿತಿ ವರದಿ ಬಹಿರಂಗ ಮಾಡಬೇಕು ಅಂತ ಹೇಳಿ ಆರೋಪಿಸಿದವರೆಲ್ಲ ಒತ್ತಾಯ ಮಾಡ್ತಿದ್ದಾರೆ, ಬಂದ ತಕ್ಷಣ ಮಾಡ್ತೀವಿ. ಅದನ್ನೇನು ಈಗ ನೋಡಿಯಪ್ಪ, ಯಾರೇ ಆದರೂ ಕೂಡ ಎಷ್ಟು ಭಾರತದ ಪರವಾಗಿಲ್ಲದೆ ಅಂತವ್ರು ಯಾರೇ ಆಗಿದ್ರು ಕೂಡ ಬೇರೆ ದೇಶಕ್ಕೆ ಲಾಯಲ್ಟಿ ಇದ್ದರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋ. ದೇಶಭಕ್ತಿ ನಮಗೇನು ಬಿ ಜೆ ಪಿಯವ್ರು ಹೇಳ್ಕೊಡ್ಬೇಕಾಗಿಲ್ಲ, ಗೊತ್ತಾಯ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿ ಹೇಳ್ಕೊಡ್ಬೇಕು. ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವ್ರು ಯಾರು? ಹಾಂ, ಯಾರ್ರೀ? ಬಿ ಜೆ ಪಿನ. ಹಾಂ, ಅವ್ರು ಏನೋ ಹೇಳ್ತಾರೆ ರಾಜಕೀಯಕ್ಕೋಸ್ಕರ, ಅದು ಬೇರೆ ವಿಚಾರ. ಬಟ್ ಅವರು ಏನಾದ್ರು ಆ ಥರ ಕೂಗಿದ್ರೆ ಕಠಿಣವಾದಂಥ ಕ್ರಮ ತಗೋತೀವಿ. ಈಗ ನೋಡ್ರಿ, ರಿಪೋರ್ಟ್ ನಾವು ಈಗ ತಗೊಂಡಿದ್ದೀವಿ, ನಂಗೆ ರಿಪೋರ್ಟ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಗೊತ್ತಾಯ್ತಾ? ಅದು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಕ್ಯಾಬಿನೆಟ್ನಲ್ಲಿ ಅದನ್ನು ಏನಿದೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ. ಸಿದ್ಧಗಂಗಾ ಶ್ರೀಗಳು ನಮ್ಮ ಅಭಿಪ್ರಾಯನ ಕೇಳಿಲ್ಲ, ನಮಗೇನು ಇದೆ ಗೊತ್ತಿಲ್ಲ, ನಮ್ಗೆ ಅದು ಅವೈಜ್ಞಾನಿಕ ವರದಿ ಅಂತೇಳಿ ಅವ್ರು ಇದು ಮಾಡಿದ್ರು. ಅದು ಹೇಳ್ತಾ ಇರೋದು ಈಗ ಅಲ್ವಾ, ಮೊದ್ಲು ಹೇಳಿದ್ರ? ನಮಗೆ ಕೇಳಲ್ಲ, ನಮ್ಮ ಅಭಿಪ್ರಾಯ ಕೇಳಿ. ಆಯ್ತಪ್ಪ, ಎಲ್ಲರ ಅಭಿಪ್ರಾಯನು ಕೇಳಿ ಮಾಡಿದ್ದೀವಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಒಂಬತ್ತು ವರ್ಷದ ಹಿಂದೆ ಆಗಿರ್ತಕ್ಕಂತ ಇದನ್ನ ಇವಾಗ ಸ್ವೀಕಾರ ಮಾಡಿದ್ರೆ ಇನ್ಸೆಂಟಿಫಿಕ್ ಅಂತೇಳಿ ನಿಮ್ಮ ಶಾಸಕರುಗಳು ಕೆಲವರು ಮಾತಾಡಿದ್ದಾರೆ. ನೀವು ಇದೆಲ್ಲ ಕೇಳೋದು, ಸಿ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಲ್ವಾ? ಅದರಿಂದ ಅವ್ರು ಕೊಟ್ಟಿದ್ದಾರೆ, ತಗೊಂಡಿದ್ದೀವಿ ಅಷ್ಟೇ. ಸರ್, ಮೊನ್ನೆ ಎಲ್ಲ ಅಪೋಸಿಷನ್ ಎಲ್ಲ ಬಾಯ್ಕಾಟ್ ಮಾಡಿ ರಾಜ್ಯಪಾಲರು ಕೂಡ ಭೇಟಿ ಮಾಡಿದ್ದಾರೆ ಸರ್, ಏನಿದು ಅವತರ? ಮೊನ್ನೆ ಅಸೆಂಬ್ಲಿನೂ ಕೂಡ ಬಾಯ್ಕಾಟ್ ಮಾಡಿ ಅಪೋಸಿಷನ್ ರಾಜ್ಯಪಾಲರು ಅದು ರಾಜಕೀಯ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದ ಇಬ್ಬರು ಒಬ್ಬರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು, ಇನ್ನೊಬ್ಬರು ಆಪ್ಸೆಟ್ ಆಗ್ಬಿಟ್ರು. ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕೆಂತಂದರೆ ಅವರಿಗೆ ಎಲ್ಲ ಎಮ್ ಎಲ್ ಎಗಳನ್ನು ಕೂಡ ಇಂಟ್ಯಾಕ್ಟಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅಲೈನ್ಸ್ ಒಪ್ಪಲಿಲ್ಲ ಜನ. ಹಾಂ, ಅಲೈನ್ಸ್ ಅವ್ರನ್ನ ಒಪ್ಪಲಿಲ್ಲ. ಆಮೇಲೆ ಜನ ಅವರ ಅಲೈನ್ಸ್ ಮಾಡ್ಕೊಂಡಿದ್ದಾರಲ್ಲ ಈಗ, ಹಾಂ, ಅನ್ನಿತಿಕ್ಕಲ್ಲಾಗಿ ಅದನ್ನು ಒಪ್ಪಲ್ಲ. ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು JDSನವರು, ಯಾವ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗಲ್ಲ ಅಲ್ವಾ, ಈಗ ಯಾಕೆ ಹೋಗಿದ್ರು? ಸರ್, ಸರ್ಕಾರಿ ಕಾರ್ಯಕ್ರಮನ ರಾಜಕೀಯವಾಗಿ ಬಳಸ್ಕೊತಾವ್ರೆ ಸರ್, ಹಿಂದೆ ನಮ್ಮ ಸರ್ಕಾರ ಮಾಡಿದ್ದ ಕಾಮಗಾರಿಗಳನ್ನ ಇವ್ರು ಮುಖ್ಯಮಂತ್ರಿಗಳು ಬಂದು ಈಗ ಉದ್ಘಾಟನೆ ಮಾಡ್ತಾವ್ರೆ ಅಂತ ನಮ್ಮ JDS ನಾಯಕರ ಆರೋಪ. ನಾವು ಮಾಡಿದ ಕಾರ್ಯಕ್ರಮಗಳಲ್ಲಿ ಇವರು ಉದ್ಘಾಟನೆ ಮಾಡಿದ್ರು, ನಾವು ಮಾಡಿದ ಕಾರ್ಯಕ್ರಮಗಳನ್ನ JDSನವರು BJPಯವರು ಉದ್ಘಾಟನೆ ಮಾಡಿದ್ರು. ಸಿ, ಎಷ್ಟು ಸರ್ಕಾರ ಅಂತಂದರೆ ಒಂದು ಕಂಟಿನ್ಯೂಯಸ್ ಇದು, ಅದು ಎಸ್ಟಾಬ್ಲಿಷ್ಮೆಂಟ್. ಅದು ನಾವು ಹಿಂದೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು, ಅವೆಲ್ಲನೂ ಕೂಡ ಇವ್ರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು. ಈಗ ನಾವು ಯಾವ ಕಾರ್ಯಕ್ರಮ ಅವ್ರು ಮಾಡಿರೋ ನಾವು ಮಾಡ್ತಾ ಇರೋದು ಯಾವುದು? ಎಲ್ಲವೂ ಅಂದ್ರೆ ಸುಳ್ಳು. ಹಾಗಾದ್ರೆ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು, ಇಂಥ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಮಾಡಿತ್ತೋ? ಅದು ಆಯ್ತಪ್ಪ, ಈಗ ನಮ್ಮ ಕಾಲದಲ್ಲಿ ಪೂರ್ಣ ಆದರೆ ಏನು ಮಾಡಬೇಕು? ಅದನ್ನ ಅವ್ರನ್ನೇ ಕರೆದು ಉದ್ಘಾಟನೆ ಮಾಡಿಸ್ಬೇಕಾ? ಅವ್ರ ಕಾಲದಲ್ಲಿ ಪ್ರಾರಂಭ ಆಗಿತ್ತು ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೇಕ್, BJP ಕಾಲದಲ್ಲಿ ಕೆಲಸ ಶುರುವಾಗಿತ್ತು ಅಂತ ಇಟ್ಕೋಣ, ನಮ್ಮ ಕಾಲದಲ್ಲಿ ಕಂಪ್ಲೀಟ್ ಆಗುತ್ತೆ. ಆಗ BJP ಅವ್ರನ್ನ ಕರೆದು ಮಾಡಿಸ್ಬೇಕಾ? ಯಾವುದು?
ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಎಲ್ಲ ಮಾತಾಡಿದ್ರು, ಕಲ್ಸ್ಕೊಟ್ಟವ್ರೆ ನರೇಂದ್ರ ಮೋದಿ ಅವರು. ನನಗೆ ಪಾರ್ಲಿಮೆಂಟ್ ನಲ್ಲಿ ರಾಜಕೀಯ ಭಾಷಣ ಮಾಡಿದ್ರಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಸಮಾವೇಶದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲ್ಸಿ ಅಂತ ಅನೌನ್ಸ್ ಮಾಡಿದ್ರಿ ಬಾಣವರದಲ್ಲಿ, ಇದು ರಾಜಕೀಯವಾಗಿ ಫಲಾನುಭವಿಗಳ ಸಮಾವೇಶನ ರಾಜಕೀಯೀಕರಣ ಮಾಡ್ತಾ ಇದ್ದೀರಾ? ಹೌದಪ್ಪ, ಹೇಳಿರೋದು ನಿಜ. ಸೋಲ್ಸಿ ಅವರು ನಿಮ್ ಪರ ಇಲ್ದಿರೋದ್ರೆ ಸೋಲ್ಸಿ ಅಂತಂದೆ, ಏನ್ ತಪ್ಪು ಇಲ್ಲ. ರಾಜ್ಯ ಸರ್ಕಾರ ಕೊಟ್ಟಿಲ್ಲ, ರಾಜ್ಯ ಸರ್ಕಾರದಿಂದ ಬರ್ಬೇಕಾದ್ರೆ ಜೆಡಿಎಸ್ ಅವ್ರು ಕೊಟ್ಟಾರ, ನಾನೇ ಕೊಡ್ಬೇಕಲ್ವಾ? ಜೆ ಡಿ ಎಸ್ ಅವ್ರು ಕೊಟ್ಟದೇನ್ರಿ, ನಾವೇ ಕೊಡ್ಬೇಕು? ಕೊಡ್ತೀವಿ, ಕೊಡ್ತೀವ್ರಿ. ಅವ್ರು ಹೇಳ್ಬಿಟ್ಟ ತಕ್ಷಣ ಕೊಡಕ್ಕಾಗಲ್ಲ ನಾನು. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಸರ್ ಸಿದ್ದರಾಮನೊಂದಿಗೆ 10 ಲಕ್ಷ ರೂಪಾಯಿಗಳನ್ನು ಶಾಲೆಗಳನ್ನು ತಾವು ದೇಣಿಗೆ ಕೊಟ್ಟಿದ್ದೀರಿ ಸರ್, ಶಾಲೆಗಳ ಸರ್ಕಾರಿ ತಾವು ಓದಿದ್ದು ಕುಪ್ಪೆಗಾಲ ಸ್ಕೂಲ್ ಕೊಟ್ಟಿರೋದು ಇದ್ರಿ, ಸಿ ಎಸ್ ಆರ್ ಫಂಡು, ತಾವು ಗೌರ್ಮೆಂಟ್ ದುಡ್ಡಲ್ಲ, ಸಿ ಎಸ್ ಆರ್ ಫಂಡು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.